ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಧನತ್ರಯೋದಶಿ ಪೂಜೆಗೆ ಯಾವ ರೀತಿಯಾಗಿ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದ್ಲಿಗೆ ನಾನಿಲ್ಲಿ ಗುರುವಾರ ಮಧ್ಯಾಹ್ನ ತಲೆ ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ದೇವ್ರ ಸಾಮಾನುಗಳನ್ನು ವಾಶ್ ಮಾಡಬೇಕಾದ್ರೆ ತಲೆ ಸ್ನಾನ ಮಾಡಲೇಬೇಕಾ ಅಂತ ಕೇಳ್ತಾ ಇರ್ತೀರಲ್ವ ಹಾಗೇನಿಲ್ಲ ನಾನೇನು ಮಾಡ್ತೀನಿ ಅಂತಂದರೆ ಗುರುವಾರ ಮಾರ್ನಿಂಗ್ ನಾನು ತಲೆಗೆ ಎಣ್ಣೆಯನ್ನು ಇಟ್ಕೊಂಡಿರ್ತೀನಿ ಹಾಗಾಗಿ ಮಧ್ಯಾಹ್ನ ತಲೆ ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನುಗಳನ್ನು ವಾಶ್ ಮಾಡ್ತೀನಿ ಈಗ ನಾನಿಲ್ಲಿ ಇಲ್ಲಿ ನಾನು ಡೈಲಿ ಪೂಜೆಗೆ ಯೂಸ್ ಮಾಡುವ ಹಿತ್ತಾಳೆ ಮತ್ತೆ ತಾಮ್ರದ ಸಾಮಾನುಗಳನ್ನ ವಾಶ್ ಮಾಡ್ತಾ ಇದ್ದೀನಿ ಈ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿದಾದ್ಮೇಲೆ ಆಮೇಲೆ ನಾನು ಹಬ್ಬಗಳ ಟೈಮಲ್ಲಿ ನಾನು ಬೆಳ್ಳಿ ಸಾಮಾನುಗಳನ್ನ ಯೂಸ್ ಮಾಡ್ತೀನಿ ಆ ಬೆಳ್ಳಿ ಸಾಮಾನುಗಳನ್ನು ವಾಶ್ ಮಾಡೋದು ಅಷ್ಟೇನು ಕಷ್ಟ ಇರೋದಿಲ್ಲ ಯಾಕಂದರೆ ನಾನು ವರ್ಷದಲ್ಲಿ ಒಂದು ಎರಡು ಮೂರು ಸಲ ಯೂಸ್ ಮಾಡ್ತೀನಿ ಅಷ್ಟೇ ಇನ್ನು ಉಳಿದಂತೆ ಅದನ್ನು ನಾನು ಒಂದು ಕವರ್ಗೆ ಹಾಕಿ ಎತ್ತಿಟ್ಬಿಟ್ಟಿರ್ತೀನಿ ಹಬ್ಬಗೆ ದಿನ ಮಾತ್ರ ನಾನು ಆ ಬೆಳ್ಳಿ ಐಟಮ್ಸನ್ನ ಯೂಸ್ ಮಾಡೋದು ಅದನ್ನು ನಾನು ಇಂದ ವಾಶ್ ಮಾಡ್ತೀನಿ ಬೇಗ ಕ್ಲೀನ್ ಮಾಡ್ಕೊಳ್ಬಹುದು ಇದೇ ನನಗೆ ದೊಡ್ಡ ಕೆಲಸ ಅಂತ ಇರೋದು ಈ ತಾಮ್ರ ಮತ್ತೆ ಇತ್ತಾಳೆ ಸಾಮಾನುಗಳನ್ನು ಕ್ಲೀನ್ ಮಾಡೋದು ಇದರಲ್ಲಿ ನಾನು ಒಂದು ಸ್ವಲ್ಪ ಇವಾಗ ಪೂಜೆಗೆ ಯೂಸ್ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ನಾನು ಎತ್ತಿಟ್ಬಿಡ್ತೀನಿ ಹಾಗೆ ಕುಬೇರ ಯಂತ್ರದ ಬಗ್ಗೆಯೂ ಕೇಳಿದ್ದೀರಾ ಆ ನಂಬರ್ಸ್ನೆಲ್ಲ ಯಾವ ರೀತಿಯಾಗಿ ಬರೆಯೋದು ಮತ್ತು ಲ್ಯಾಂಬಿನೇಷನ್ ಮಾಡಿಸ್ಬೇಕಾ ಇಲ್ಲ ಹಾಗೆ ಇಡ್ಬೋದಾ ಹಾಗೆ ಇಟ್ಟರೆ ಎಷ್ಟು ದಿನಕ್ಕೊಂದ್ಸಲ ಚೇಂಜ್ ಮಾಡಬೇಕು ಮತ್ತು ಕಾಯನ್ಸ್ ಎಷ್ಟಿಟ್ಕೊಳ್ಬೇಕು ಅಂತೆಲ್ಲ ಕೇಳಿದ್ದೀರಾ ಅದನ್ನೆಲ್ಲ ನಾನು ಈಗ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಆಗಿ ಈ ಕುಬೇರ ಯಂತ್ರದ ನಂಬರ್ಸನ್ನು ಬರೆದು ಪೂಜೆಯನ್ನು ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತಂದರೆ ದೀಪಾವಳಿ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅವತ್ತಾಗ್ಲಿಲ್ಲ ಅಂತಂದರೆ ಅಕ್ಷಯ ತೃತೀಯ ಅಂತ ಬರುತ್ತಲ್ವ ಅವತ್ತು ಸ್ಟಾರ್ಟ್ ಮಾಡ್ಕೊಳ್ಬಹುದಂತೆ ಅದಾದ್ಮೇಲೆ ಧನತ್ರಯೋದಶಿ ಹಬ್ಬದ ದಿನನೂ ಸ್ಟಾರ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ಆ ಧನತ್ರಯೋದಶಿನ ಅಷ್ಟಾಗಿ ಯಾರು ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಈ ದೀಪಾವಳಿ ಅಮಾವಾಸ್ಯೆ ದಿನ ಈ ಕುಬೇರ ಯಂತ್ರದ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ ಮನೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಆ ಸ್ಟಾರ್ಟ್ ಮಾಡಿಕೊಳ್ಬೇಕು ಈ ಪೂಜೆಯನ್ನು ಮಾಡಬೇಕು ಅಂತ ಅನಿಸಿದವ್ರಿಗೆ ಆ ದೀಪಾವಳಿ ಅಮಾವಾಸ್ಯೆ ದಿನವೂ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು ಅಷ್ಟೇ ಇದು ನಂದು ಸ್ವಂತ ಒಂದು ಪೂಜೆ ಅಂತ ನಾನು ಹೇಳ್ತಾ ಇಲ್ಲ ಇದನ್ನು ನಾನು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ನಲ್ಲಿ ನೋಡಿಬಿಟ್ಟು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದು ಸುಮಾರು ವರ್ಷಗಳಿಂದ ನಾನು ಸ್ಟಾರ್ಟ್ ಮಾಡಿಕೊಳ್ಬೇಕು ಅಂತ ಅನ್ಕೊಂಡಿದ್ದೆ ಆದರೆ ನನಗೆ ಟೈಮ್ ಕೂಡ ಬರಲಿಲ್ಲ ಲಾಸ್ಟ್ ಇಯರು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತಾನೆ ನಾನು ಒಂದು ಮರದ ಅಲಗೆಯನ್ನ ಹಾಗೆ ಎತ್ತಿಟ್ಕೊಂಡಿದ್ದೆ ಲಾಸ್ಟ್ ಇಯರ್ ನನಗೆ ಚೆನ್ನಾಗಿ ಕೂಡಿ ಬಂತು ಅಂತ ಹೇಳ್ಬಹುದು ಆ ಸ್ಟಾರ್ಟ್ ಮೇಲೆ ನನಗೆ ತುಂಬಾನೇ ಒಳ್ಳೆಯದಾಯಿತು ಆ ಒಂದು ಎಕ್ಸ್ಪೀರಿಯೆನ್ಸ್ನೇ ನಾನು ಈ ವರ್ಷ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಹಾಗೆ ನಾನು ಯಾಕೆ ಧನತ್ರಯೋದಶಿ ದಿನ ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ ಅಂತಂದರೆ ದೀಪಾವಳಿ ಅಮಾವಾಸ್ಯೆಗೆ ನಾನು ಅಮ್ಮ ಮನೆಗೆ ಮತ್ತು ಅತ್ತೆ ಮನೆಗೆ ಹೋಗಬೇಕು ಅಲ್ಲಿ ನಮಗೆ ಹಬ್ಬ ಅನ್ನೋದು ಇರೋದು ನಮ್ಮ ಎಲ್ಲ ಕಜ್ಜಾಯ ಮಾಡಿ ನೋಮ್ದಾರ ಎಲ್ಲ ಮಾಡ್ತಾರೆ ಅಂದರೆ ಪಾರ್ವತಿ ದೇವಿಗೆ ನೋಮ್ಕೊಂಡು ಬರ್ತಾರೆ ಕಜ್ಜಾಯಗಳನ್ನೆಲ್ಲ ನಾವಿಬ್ಬರೇ ಇಲ್ಲಿರೋದ್ರಿಂದ ನಾವಿಲ್ಲಿ ಹಬ್ಬನ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಆ ಧನತ್ರಯೋದಶಿ ದಿನವೇ ಹಬ್ಬನ ಮಾಡಿಬಿಡ್ತೀನಿ ಅಂದರೆ ನಾವು ಇಲ್ಲಿ ಮನೆಯಲ್ಲಿ ವಾಸ ಮಾಡ್ತೀವಲ್ವಾ ನಾವು ವಾಸ ಮಾಡೋ ಮನೆಯಲ್ಲೂ ಸಹ ನಾವು ಕಡ್ಡಿ ಹಚ್ಚಿ ದೀಪಾನ ಬೆಳಗಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಪ್ರತಿ ವರ್ಷ ಮದುವೆ ಆದಾಗಿಂದ ಪ್ರತಿ ವರ್ಷವೂ ನಾನು ಆ ಧನತ್ರಯೋದಶಿ ದಿನ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಅಮ್ಮ ಮನೆಗೆ ಮತ್ತು ಅತ್ತೆ ಮನೆಗೆ ಹೋಗ್ತೀವಿ ಹಾಗಾಗಿ ನಾನು ಆ ಧನತ್ರಯೋದಶಿ ದಿನವೇ ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದು ಹಾಗೆ ಹೇಳ್ತಾ ಇರ್ತಾರೆ ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಇಯರ್ಗೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅಂತ ಹೇಳ್ತಾ ಅಲ್ವಾ ನಾನು ಈ ಪೂಜೆಯನ್ನು ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಈ ವರ್ಷ ಏನು ಅಭಿವೃದ್ಧಿ ಆಗಿದೆ ಅಂತ ಅನ್ನೋದು ನಿಮ್ಮ ಜೊತೆನೆ ನಾನು ಎಲ್ಲ ಶೇರ್ ಮಾಡ್ಕೊಳ್ತಾ ಅಲ್ವಾ ಒಂದು ಸ್ವಂತ ಫ್ಲ್ಯಾಟನ್ನು ತಗೊಂಡಿದ್ದೀವಿ ಯಾವುದೋ ಒಂದು ನಮಗೆ ಒಂದು ಪುಟ್ಟ ಗೂಡು ಅಂತ ಇದ್ದರೆ ಅದರಷ್ಟು ನೆಮ್ಮದಿ ಅನ್ನೋದು ಇನ್ನೊಂದು ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರಲ್ವ ಹಾಗಾಗಿ ಈ ವರ್ಷ ನಮ್ಗೆ ಒಂದು ಸ್ವಂತ ಮನೆ ಅನ್ನೋದು ಆಗ ಬರ್ತಾ ಇದೆ ನೆಕ್ಸ್ಟ್ ಈಗ ತಾಮ್ರ ಮತ್ತೆ ಎತ್ತಾಳೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಒಂದು ಡ್ರೈ ಕ್ಲಾತ್ ಇಂದ ಹಾಲಲ್ಲಿ ಒಂದು ಚಾಪೆ ಹಾಕ್ಬಿಟ್ಟು ಚಾಪೆ ಮೇಲೆ ಇಟ್ಟಿದ್ದೀನಿ ಈಗ ಬೆಳ್ಳಿ ಸಾಮಾನುಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಒಂದು ಮೂರು ವರ್ಷದಿಂದ ಈ ಧನತ್ರಯೋದಶಿ ಪೂಜೆಗೆ ಏನಾದರೂ ಒಂದು ಬೆಳ್ಳಿ ಐಟಮ್ಸ್ ತಗೊಳ್ತಾ ಇದ್ದೆ ಈ ವರ್ಷ ಮಾತ್ರ ಏನು ತಗೊಂಡಿಲ್ಲ ಯಾಕಂದರೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಅಮ್ಮ ನನಗೆ ಅರ್ಶನಾ ಕುಂಕುಮಕ್ಕೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಅಮೌಂಟನ್ನು ಇದ್ರು ಮದುವೆ ಆಗಿ ಎರಡು ವರ್ಷ ನನಗೆ ಅಮ್ಮ ಅಮೌಂಟನ್ನು ಅಷ್ಟಾಗಿ ಇರಲಿಲ್ಲ ಕೊಟ್ರೆ ಸಾವಿರ ಎರಡು ಸಾವಿರ ಇದ್ರು ಅವಾಗೆಲ್ಲ ತುಂಬಾ ಕಷ್ಟ ಇತ್ತು ಅದಾದಮೇಲೆ ಒಂದು ಸ್ವಲ್ಪ ಅವರು ಇಂಪ್ರೂವ್ಮೆಂಟ್ ಅನ್ನೋದು ಆದರೂ ಅದಾದಮೇಲೆ ನನಗೆ ಮೂರನೇ ವರ್ಷಕ್ಕೆ ಒಂದು ಸ್ವಲ್ಪ ಕೊಟ್ಟರು ಒಂದು ನಾಲ್ಕು ಸಾವಿರ ಏನೋ ಕೊಟ್ಟರು ಅದನ್ನು ಹಾಗೆ ಇಟ್ಕೊಂಡು ದೀಪಗಳೇನೆ ತೊಗೊಂಡೆ ನಾಲ್ಕು ಸಾವಿರಕ್ಕೆ ಬೆಳ್ಳಿ ಐಟಮ್ಸ್ ಅಂತ ಏನೂ ಬರೋದಿಲ್ವಲ್ಲ ನಾನು ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿಟ್ಕೊಂಡು ದೀಪಗಳನ್ನು ತಗೊಂಡೆ ದೀಪಗಳು ಮತ್ತೆ ಬೋಲು ಮತ್ತು ಗ್ಲಾಸು ಸ್ಪೂನು ಈ ರೀತಿಯಾಗಿ ತಗೊಂಡೆ ಅದಾದಮೇಲೆ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟರು ಆ ಕೊಟ್ಟಾಗ ಅಷ್ಟು ಅಮೌಂಟ್ಗೂ ಕಳಶ ಅನ್ನೋದು ಬರೋದಿಲ್ಲ ಪ್ಲೇಟ್ ಅನ್ನೋದು ಬರೋದಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟನ್ನು ಆ್ಯಡ್ ಮಾಡಿಬಿಟ್ಟು ಕಳಶ ಮತ್ತೆ ಪ್ಲೇಟನ್ನು ತೊಗೊಂಡೆ ಈ ವರ್ಷವೂ ಅಮೌಂಟ್ ಕೊಟ್ಟಿದ್ರು ಆದರೆ ನಾನು ಏನು ಬೆಳ್ಳಿ ಐಟಮ್ಸ್ ಅಂತ ತಗೊಂಡಿಲ್ಲ ಯಾಕಂದರೆ ಇನ್ನೇನು ಮನೆ ಆಗ್ತಾ ಇದೆ ಅಲ್ವಾ ಆ ಮನೆಗೆ ತುಂಬಾ ಅಮೌಂಟ್ ಅನ್ನೋದು ಬೇಕಾಗುತ್ತೆ ಮನೆಯೆಲ್ಲ ಆಗಿ ಗೃಹ ಪ್ರವೇಶ ಆಗಿ ಆ ಮನೆಗೆ ಹೋದ್ಮೇಲೆ ಆ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಆಮೇಲೆ ಅಮೌಂಟ್ ಏನಾದ್ರೂ ಉಳಿದಿತ್ತು ಅಂತಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಅನ್ನ ಹ್ಯಾಡ್ ಮಾಡಿ ಏನಾದ್ರೂ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ವರ್ಷ ಏನು ಬೆಳ್ಳಿ ಐಟಮ್ಸ್ ನ ತಗೊಂಡಿಲ್ಲ ಧನತ್ರಯೋದಶಿ ಪೂಜೆಗೆ ಅಮ್ಮ ಪ್ರತಿ ವರ್ಷ ಅರ್ಶನಾ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಅನ್ನ ಕೊಡ್ತಾರಲ್ವಾ ಆ ಅಮೌಂಟ್ ಅಲ್ಲೇ ಬೆಳ್ಳಿ ಐಟಮ್ಸ್ ಅನ್ನೋದು ಬರುತ್ತೆ ಆದ್ರೆ ನನಗೆ ಇಷ್ಟ ಆಗಿರುವಂತಹ ಬೆಳ್ಳಿ ಐಟಮ್ಸ್ ಬರೋದಿಲ್ವಲ್ಲ ಹಾಗಾಗಿ ಅಮ್ಮ ಕೊಟ್ಟಿರುವ ಅಮೌಂಟ್ ಗೆ ಸ್ವಲ್ಪ ಅಮೌಂಟ್ ಆ್ಯಡ್ ಮಾಡಿಬಿಟ್ಟು ಮಾಡ್ಬಿಟ್ಟು ನನಗೆ ಇಷ್ಟ ಆಗಿರುವಂತಹ ಬೆಳ್ಳಿ ಐಟಮ್ಸ್ ತಗೊಳ್ತಾ ಇರ್ತೀನಿ ನನಗೆ ಪ್ರತಿ ವರ್ಷ ಅಮ್ಮ ಅರ್ಶ್ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಅಮೌಂಟ್ ಅಮೌಂಟನ್ನು ಕೊಡ್ತಾರೆ ಅದ್ರ ಮೇಲೆ ನಾನು ಒಂದು ರೂಪಾಯಿ ಸಹ ನಾನು ಅಮ್ಮ ಹತ್ರ ಆಗಲಿ ಅಪ್ಪ ಹತ್ರ ಆಗಲಿ ತಮ್ಮ ಹತ್ರ ಆಗಲಿ ನಾನು ಏನಕ್ಕೂ ನಾನು ಕೇಳಿ ತಗೊಳ್ಳೋದೇ ಇಲ್ಲ ಆ ರೀತಿಯಾಗಿ ಕೇಳಿ ತಗೊಂಡೆ ಅಂತಂದ್ರೆ ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ ಏನಕ್ಕೆ ಪಾಪ ಅವರು ಅಷ್ಟೊಂದು ಕಷ್ಟ ಬಿಸಿಲು ಗಾಳಿ ಮಳೆ ಅಂತೆಲ್ಲ ಕಷ್ಟಪಟ್ಟು ದುಡಿತಾ ಇರ್ತಾರೆ ನಿನ್ನನ್ನು ಮದುವೆ ಆಗಿ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ನೀನು ನನ್ನ ಜವಾಬ್ದಾರಿ ನಿನಗೆ ಏನ್ ಬೇಕೋ ಅದನ್ನ ನನ್ನ ಕೇಳು ನಾನ್ ತಗೊಳ್ತೀನಿ ನಿಮ್ಮ ಅಪ್ಪ ಅಮ್ಮನ್ನ ಕೇಳೋದಕ್ಕೆ ಹೋಗ್ಬೇಡ ಕಷ್ಟ ಕೊಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಅಲ್ಲಿಂದ ಏನಾದ್ರು ತಗೊಂಡ್ಬಂದೆ ಅಂತಂದ್ರೆ ಬೈತಾ ಇರ್ತಾರೆ ಯಾಕೆ ಕೊಡ್ಸ್ಕೊಂಡ್ ಬಂದೆ ಪಾಪ ಅಂತೆಲ್ಲ ಅಂತ ಇರ್ತಾರೆ ನಿನಗೆ ಪ್ರತಿ ವರ್ಷ ಕುಂಕುಮ ಅಂತ ಏನ್ ಕೊಡ್ತಾರೋ ಅಷ್ಟನ್ನ ಮಾತ್ರ ತಗೋ ಇನ್ನೇನು ತಗೊಳ್ಲೇ ಬೇಡ ಅಂತ ಹೇಳ್ತಾ ಇರ್ತಾರೆ ಇವಾಗ ನಾವು ಫ್ಲಾಟ್ ತಗೊಂಡಿರೋದಕ್ಕೂ ಅಷ್ಟೇ ಅಪ್ಪ ಅಮ್ಮನ ಕಡೆಯಿಂದ ನಾನು ಹೆಲ್ಪ್ ಅಂತ ಏನು ತಗೊಂಡಿಲ್ಲ ನನ್ನ ಹಸ್ಬೆಂಡು ಮತ್ತೆ ನನ್ನ ಬ್ರದರ್ ಇಲ್ಲ ಇವ್ರಿಗೆ ಇಬ್ರು ಸೇರಿಕೊಂಡು ಅಮೌಂಟನ್ನು ಅರೇಂಜ್ ಮಾಡಿ ಫ್ಲ್ಯಾಟನ್ನು ತೊಗೊಂಡಿರೋದು ಅವ್ರಿಗೆ ನಾನು ತೀರಾ ಕಷ್ಟ ಅಂತ ಯಾವತ್ತಿಗೂ ನಾನು ಕೊಡೋದಕ್ಕೆ ಹೋಗೋದಿಲ್ಲ ಇನ್ನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪನ್ನು ಮಾಡ್ತಾ ಇರ್ತೀನಿ ನನ್ನ ಮದುವೆಗಿಂತ ಮುಂಚೆನೂ ಅಷ್ಟೇ ಅವ್ರಿಗೆ ಕಷ್ಟ ಅಂತ ನಾನು ಅಷ್ಟಾಗಿ ಏನೂ ಕೊಟ್ಟಿಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಅವ್ರು ನನಗೆ ಮದುವೆಗೆ ಒಡವೆಗಳನ್ನು ಮಾಡಿಸ್ಕೊಡ್ಬೇಕಾದ್ರೂ ಅಷ್ಟೇ ಲಾಂಗ್ ಚೈನ್ ಮಾತ್ರ ಅದಕ್ಕೆ ಫುಲ್ಲು ಅವರೇ ಅಮೌಂಟನ್ನು ಹಾಕ್ಬಿಟ್ಟು ಕೊಡಿಸ್ಕೊಟ್ಟಿರೋದು ಇನ್ನು ಉಳಿದಂತೆ ಏನೇನು ಒಡವೆಗಳು ಕೊಟ್ಟಿದ್ದಾರೋ ಅದಕ್ಕೆಲ್ಲ ನಾನು ಅಷ್ಟೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಜಾಬ್ ಮಾಡಿಬಿಟ್ಟು ಆ ಅಮೌಂಟನ್ನು ಕೊಟ್ಟು ಒಡವೆಗಳನ್ನು ಮಾಡಿಸ್ಕೊಂಡಿದ್ದು ಲಾಂಗ್ ಚೈನು ಅಷ್ಟೇ ಅದು ಫಿಫ್ಟಿ ಗ್ರಾಮ್ಸ್ ಏನೋ ಇದೆ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಒಂದು ಸೆವೆಂಟಿ ಗ್ರಾಮ್ಸಲ್ಲಿ ಅಲ್ಲಿ ಎತ್ಕೊಳ್ಳೋದಕ್ಕೆ ನಮ್ಮ ನಾವು ಇವಾಗಷ್ಟೇ ಅಷ್ಟೇ ಮದುವೆ ಟೈಮಲ್ಲಿ ಅಷ್ಟೇ ಕೊಡೋದಕ್ಕೆ ಸಾಧ್ಯ ಅದಾದ್ಮೇಲೆ ನನ್ನ ಕೈಲಿ ಕೊಡೋದಕ್ಕೆ ಆಗೋದಿಲ್ಲ ಮುಂದಕ್ಕೆ ನಾನು ಹೇಗೂ ಕೊಡಿಸ್ತಾ ಇದ್ದೀವಲ್ವಾ ಒಂದೇ ಸಲ ತಗೊಳೋದಲ್ವಾ ಅಂತಂದ್ಬಿಟ್ಟು ಅಮ್ಮ ಅವಾಗಲೇ ನನಗೆ ಹೇಳಿದ್ರು ಟೂ ತೌಸಂಡ್ ಫೋರ್ಟೀನ್ ಅನ್ಕೊಂತೀನಿ ಆ ಟೈಮಲ್ಲೇ ಹೇಳಿದ್ರು ಅವಾಗ ನಾನಂದೆ ಅವಾಗ ಆ ಅಮೌಂಟ್ ಅರೇಂಜ್ ಮಾಡೋದೇ ತುಂಬಾ ಕಷ್ಟ ಆಗೋಗಿತ್ತು ಅದಕ್ಕೆ ಬೇಡ ಬಿಡಿ ಅಮ್ಮ ಮುಂದಕ್ಕೆ ನೋಡ್ಕೊಳ್ಳೋಣ ಇವಾಗ ಈ ಅಮೌಂಟ್ ಅರೇಂಜ್ ಮಾಡೋದೇ ಕಷ್ಟ ಆಗೋಗಿದೆ ಮುಂದಕ್ಕೆ ಏನಾದ್ರು ಆ ತರ ಏನಾದ್ರು ರೂ ಇದ್ರೆ ಬೇರೆ ಏನಾದರೂ ಕೊಡಿಸ್ಕೊಡಿ ಅಂತ ಕೇಳಿದೆ ಅದಾದ್ಮೇಲೆ ಅವರು ಮತ್ತೆ ಏನು ಕೊಡಿಸ್ಕೊಡೋದಕ್ಕೆ ಆಗಲಿಲ್ಲ ಇವಾಗಲೂ ಹೇಳ್ತಾನೆ ಇರ್ತಾರೆ ನಾನು ಹೇಳಿದ್ನಲ್ವಮ್ಮ ಆವಾಗಲೇ ತಗೋ ತಗೋ ಅಂತಂದ್ಬಿಟ್ಟು ನೀನು ಕೇಳಲಿಲ್ಲ ಕಷ್ಟಪಟ್ಟು ಸಾಲನೋ ಸೋಲನೋ ತೀರಿಸ್ತಾ ಇದ್ವಲ್ಲ ಅಂತ ಹೇಳಿದ್ರು ನನಗೆ ಅವರು ಸಾಲ ಮಾಡಿ ನನಗೇನಾದರೂ ಕೊಡಿಸ್ಕೊಡೋದಾಗಿರ್ಬೋದು ನನಗೋಸ್ಕರ ಸಾಲ ಮಾಡೋದಾಗಿರ್ಬೋದು ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಅದು ಅಪ್ಪ ಅಮ್ಮ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ತಮ್ಮ ಆಗಿರ್ಬೋದು ಯಾರೇ ಆಗಿರಲಿ ನನ್ನ ಫ್ರೆಂಡ್ಸ್ ಆಗಿರಲಿ ಯಾರೇ ಆಗಿರಲಿ ಯಾರಿಗೂ ನನ್ನ ನನ್ನ ಕಡೆಯಿಂದ ಕಷ್ಟ ಅನ್ನೋದು ಕೊಡಬಾರ್ದು ಅನ್ನೋದೇ ನನ್ನೊಂದು ಉದ್ದೇಶ ಹಾಗಾಗಿ ನಾನು ಎಷ್ಟಿರುತ್ತೋ ಅಷ್ಟರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ನಾನು ಒಂದೇ ಸಲ ಬೆಳೀಬೇಕು ಅಂತಲೂ ಆಸೆ ಪಡೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಅಂತ ಅಂದ್ಬಿಟ್ಟು ಬೆಳೆಯೋದಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಹೇಳಬೇಕಾದ ಅವಶ್ಯಕತೆ ಇತ್ತು ಹಾಗಾಗಿನೇ ಹೇಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಈಗ ಸಿಲ್ವರ್ ಐಟಮ್ಸ್ನೆಲ್ಲ ವಾಶ್ ಮಾಡಿದ್ದಾಯಿತು ಈಗ ಹಿತ್ತಾಳೆ ಮತ್ತು ತಾಮ್ರದ ಸಾಮಾನುಗಳನ್ನು ವಾಶ್ ಮಾಡಿ ಇಲ್ಲಿ ಚಾಪೆ ಮೇಲೆ ಇಟ್ಟಿದ್ನಲ್ವ ಇವಾಗ ಪೂಜೆಗೆ ಯಾವ್ಯಾವ ಹಿತ್ತಾಳೆ ಮತ್ತು ತಾಮ್ರ ಸಾಮಾನುಗಳನ್ನು ಬೇಕೋ ಅದನ್ನು ಇಟ್ಕೊಂಡು ಇನ್ನು ಉಳಿದ ಸಾಮಾನುಗಳನ್ನೆಲ್ಲ ಒಂದು ಬ್ಯಾಸ್ಕೆಟ್ ಹಾಕಿ ಎತ್ತಿಡ್ತಾ ಇದ್ದೀನಿ ನಾನು ಸುಮಾರು ಇತ್ತಾಳೆ ಮತ್ತು ತಾಮ್ರದ ಸಾಮಾನುಗಳನ್ನು ಇಟ್ಕೊಂಡಿರ್ತೀನಿ ಈ ನಿಂಬೆಹಣ್ಣು ದೀಪ ಹಚ್ಚೋದಕ್ಕಾಗಿರ್ಬೋದು ಮತ್ತೆ ಬೇರೆ ಬೇರೆ ಪೂಜೆಗಳಿಗೆಲ್ಲ ಆ ಪ್ಲೇಟ್ಸ್ನೆಲ್ಲ ಇಡೋದಕ್ಕೆಲ್ಲ ನಾನು ಇತ್ತಾಳೆ ಮತ್ತು ತಾಮ್ರದ ಸಾಮಾನುಗಳು ಮತ್ತು ಇಲ್ಲಾಂತಂದ್ರೆ ಆ ಸಿಲ್ವರ್ ಐಟಮ್ಸ್ನ ಯೂಸ್ ಮಾಡೋದು ಪೂಜೆಗೆ ನೋಡ್ತಾ ಇರ್ಬೋದು ನಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಐಟಮ್ಸ್ ಬೇಕು ಅಂತ ನೋಡಿಕೊಂಡು ನಾನು ಅರೇಂಜ್ ಮಾಡ್ಕೊಳ್ತೀನಿ ಹಾಗೆ ಈ ವರ್ಷ ನಾನು ಸಿಲ್ವರ್ ಐಟಮ್ಸು ಏನೂ ಅಂತ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಅಂದರೆ ನನಗೇನು ಲೆಕ್ಕ ಅಂತಂದರೆ ಅಮ್ಮ ನನಗೆ ಅಂತ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಅಮೌಂಟನ್ನು ಕೊಡ್ತಾರಲ್ವಾ ಆ ಅಮೌಂಟ್ಗೆ ನಾನೊಂದು ಸ್ವಲ್ಪ ಅಮೌಂಟನ್ನು ಹಾಕ್ಬಿಟ್ಟು ಸಿಲ್ವರ್ ಐಟಮ್ಸ್ ತಗೊಳ್ತಾ ಇದ್ನಲ್ವ ಅದು ನನಗೆ ಲೆಕ್ಕ ಇಟ್ಕೊಂಡು ಹೇಳ್ತಾ ಇದ್ದೆ ಆವಾಗ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಯಾಕಮ್ಮ ಅಕ್ಷಯ ತೃತೀಯಾಗೆ ಒಂದು ಚಿಕ್ಕದಾಗಿರುವಂತಹ ಸಿಲ್ವರ್ ಪ್ಲೇಟು ಮತ್ತು ಒಂದು ಲಕ್ಷ್ಮಿ ಕಾಯನ್ ತಗೊಂಡೆ ಅಲ್ವಾ ಈ ವರ್ಷ ಅದೇ ಅಲ್ವಾ ಬೆಳ್ಳಿ ಐಟಮ್ಸು ನಿನಗೆ ಮನೆ ಆಗ್ತಾ ಇದೆ ಅಲ್ವಾ ನೆಕ್ಸ್ಟ್ ಇಯರ್ ನೋಡ್ಕೊಂಡ್ರೆ ಆಯ್ತು ಬಿಡು ವರಮಹಾಲಕ್ಷ್ಮಿ ಅಷ್ಟೊತ್ತಿಗೆ ಏನಾದ್ರು ತಗೊಂಡ್ರೆ ಆಯ್ತು ಅಂತ ಹೇಳ್ತಾ ಇದ್ರು ಸರಿ ಬಿಡು ಅಂತಂದ್ಬಿಟ್ಟು ನಾನು ಸುಮ್ನ ಅದೇ ಅಮ್ಮ ಕೊಟ್ಟಿರೋ ಅಮೌಂಟ್ ಪಾಪ ಅವ್ರು ಕೇಳೇ ಇಲ್ಲ ನನ್ನ ಹತ್ರನೇ ಇದೆ ಆದರೆ ನಾನೇ ಯಾಕೆ ಬೇಡ ನನಗೆ ಬೇಕಾಗಿರುವ ಐಟಮ್ಸ್ಗೆ ಇನ್ನೂ ಒಂದು ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ ಅಷ್ಟ ಅಮೌಂಟ್ ಈ ಟೈಮಲ್ಲಿ ಅವ್ರನ್ನ ಕೇಳೋದು ಬೇಡ ಮನೆಯೆಲ್ಲ ಆಗಲಿ ಆಮೇಲೆ ನೋಡ್ಕೊಂಡು ತಗೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಖರ್ಚು ಮಾಡದೆ ಹಾಗೆ ನಾನು ಈ ಸಿಲ್ವರ್ ಐಟಮ್ಸ್ ನ ತಗೊಳ್ಳುವಾಗ ಅವ್ರ ಅಮೌಂಟ್ ನಾನು ಕೇಳೋದಿಲ್ಲ ನನ್ನ ಅಮೌಂಟ್ನೇ ನಾನು ಕೇಳ್ತೀನಿ ಅದು ಹೇಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ಯಾವ್ದೋ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಅವರು ಆರ್ಕಿಟೆಕ್ಟ್ ಇಂಜಿನಿಯರ್ ಅಲ್ವಾ ಅವರು ಓನ್ ಬಿಸ್ನೆಸ್ ಮಾಡ್ತಾ ಇರೋದು ಅವ್ರಿಗೆ ಹೇಗೂ ಒಬ್ರು ಅಕೌಂಟೆಂಟ್ ಬೇಕಾಗಿತ್ತು ಹೇಗೂ ನಾನು ಮದುವೆಗೂ ಮುಂಚೆ ಅಕೌಂಟೆಂಟ್ ಕೆಲಸನೇ ಮಾಡಿದ್ದಲ್ವ ಹಾಗಾಗಿ ಅದೇ ಕೆಲಸನ ನೀನೇ ಮಾಡೋ ನನಗೆ ನಾನು ನಿನಗೆ ಪ್ರತಿ ತಿಂಗಳು ಟೆನ್ ತೌಸಂಡ್ ಅಂತ ಕೊಡ್ತೀನಿ ಅಂತ ಅವರು ಹೇಳಿದರು ನನಗೆ ಟೆನ್ ತೌಸಂಡ್ ಸಾಕಾಗೋದಿಲ್ಲ ನಾನು ಸ್ಟಾರ್ಟಿಂಗು ಜಾಬ್ಗೆ ಜಾಯ್ನ್ ಆದಾಗೆ ನನಗೆ ಟೆನ್ ತೌಸಂಡ್ ಕೊಡ್ತಾ ಇದ್ರು ಈಗ ನನಗೆ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಅದಲ್ಲದೆ ನಾನು ಜಾಬ್ನ ರಿಸೈನ್ ಮಾಡಬೇಕಾದ್ರೆ ನನಗೆ ಫಿಫ್ಟೀನ್ ತೌಸಂಡ್ ಅಂತ ಕೊಡ್ತಾ ಇದ್ರು ಇವಾಗ ನನಗೆ ಟ್ವೆಂಟಿ ತೌಸಂಡ್ ಕೊಡಬೇಕು ಅಂತ ನಾನು ತಮಾಷೆಯಾಗಿ ಕೇಳಿದ್ದೆ ಅವರನ್ನ ಆದ್ರೆ ಅವರು ನಮ್ದು ಇನ್ನು ಸ್ಟಾರ್ಟ್ಅಪ್ ಕಂಪನಿಯಮ್ಮ ನಮ್ಗೆ ಅಷ್ಟೊಂದೆಲ್ಲ ಅಮೌಂಟ್ಗಳು ಬರೋದಿಲ್ಲ ಸ್ವಲ್ಪ ಬಿಸ್ನೆಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೆ ಕೊಡ್ತೀನಿ ಇವಾಗ ಟೆನ್ ತೌಸಂಡ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ತಮಾಷೆಯಾಗಿ ಹೇಳಿದ್ರು ಈ ಅಮೌಂಟ್ ಪ್ರತಿ ತಿಂಗಳು ನನಗೆ ಕೊಡ್ಲೇಬೇಕು ಅಂತ ಏನಿಲ್ಲ ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಅಂತ ಮಾಡ್ಕೊಂಡ್ರಿ ಅವತ್ತು ಈಗ ನಾನು ಅವ್ರ ಅಕೌಂಟ್ಸ್ ನಾನೇ ನೋಡ್ಕೊಳ್ತಾ ಇರೋದು ಹಾಗಾಗಿನೇ ನಾನು ಪ್ರತಿ ವರ್ಷ ಏನಾದ್ರೂ ಒಂದು ಸಿಲ್ವರ್ ಐಟಮ್ಸ್ ನ ತಗೊಳ್ತಾ ಇರ್ತೀನಿ ನಾನು ಕೇಳ್ತಾ ಇದ್ದೀನಿ ಆ ಅಮೌಂಟ್ಗೇನೆ ನಂದು ಅಮೌಂಟ್ ಇದೆ ಅಲ್ವಾ ನನಗೆ ಸಿಲ್ವರ್ ಐಟಮ್ಸ್ನ ತಗೊಳ್ಳಿ ಅಂತ ಕೇಳ್ತಾ ಇರ್ತೀನಿ ಅವರು ಅದೇ ಸಿಲ್ವರ್ ಐಟಮ್ಸ್ ಅಂತ ಇಷ್ಟಪಡ್ತಾ ಇರ್ತೀಯ ಏನಾದರೂ ಗೋಲ್ಡ್ ತಗೋ ರಿಂಗ್ ತಗೋ ಓಲೆ ತಗೋ ಅಂತೆಲ್ಲ ಕೇಳ್ತಾ ಇರ್ತಾರೆ ನನಗೆ ಅದೇನು ಅವೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಆದರೆ ನನಗೆ ಪೂಜೆಗೆ ಸಿಲ್ವರ್ ಐಟಮ್ಸ್ ಅನ್ನೋದು ನನಗೆ ಬೇಕೇ ಬೇಕು ಅಂತ ಇಷ್ಟಪಟ್ಟು ತಗೊಳ್ತಾ ಇರ್ತೀನಿ ನೆಕ್ಸ್ಟ್ ಈಗ ಪೂಜೆಗೆ ಯಾವ್ಯಾವ ಸಾಮಾನುಗಳು ಬೇಕೋ ಆ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ದೇವರ ಮಂಟಪದಲ್ಲಿ ಸಹಸ್ರ ಅಷ್ಟದಳ ಪದ್ಮಾವತಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆಲ್ಲ ಅರ್ಶಿನ ಕುಂಕುಮನ ಇಟ್ಟು ಅದರ ಮೇಲೆ ಒಂದು ಪೀಠನ ಇಟ್ಟು ಈಗ ಬೆಳ್ಳಿ ತಟ್ಟೆಯನ್ನು ಇಟ್ಕೊಂಡು ಅದರೊಳಗಡೆ ಒಂದು ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಇವಾಗ ಓಂಕಾರವನ್ನು ಇದ್ದೀನಿ ಈ ಓಂಕಾರಕ್ಕೆ ಅರ್ಶಿನ ಕುಂಕುಮವನ್ನು ಇದ್ದೀನಿ ನೆಕ್ಸ್ಟ್ ಈಗ ಒಂದು ಮರದ ಆಲಿಗೆಯ ಮೇಲೆ ಅಕ್ಕಿ ಪುಡಿಯಿಂದ ಕುಬೇರ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಈ ಒಂದು ಮರದ ಅಲಗೆ ಬಂದು ವೈಟ್ ಕಲರ್ ಅಲ್ಲಿ ಇರೋದ್ರಿಂದ ಕುಬೇರ ರಂಗೋಲಿಯನ್ನು ಯಾವ ರೀತಿಯಾಗಿ ಹಾಕ್ತಾ ಇದ್ದೀನಿ ಅಂತಂದ್ಬಿಟ್ಟು ನಿಮಗೆ ಕಾಣಿಸ್ತೇ ಇರಬಹುದು ಈ ರಂಗೋಲಿಯನ್ನು ಯಾವ ರೀತಿಯಾಗಿ ಹಾಕೋದು ಅಂತಂದ್ಬಿಟ್ಟು ನಾನು ರಂಗೋಲಿ ಒಂದು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಆ ವಿಡಿಯೋಗಳಲ್ಲಿ ನೋಡಿಬಿಟ್ಟು ಅಂದರೆ ದೇವ್ರ ಮನೆಯಲ್ಲಿ ಯಾವ ರೀತಿಯಾದಂತಹ ರಂಗೋಲಿಯನ್ನು ಅಂತ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಈ ಕುಬೇರ ರಂಗೋಲಿಯನ್ನು ಅಷ್ಟೇ ನಾನು ಹಾಕಿ ತೋರಿಸಿದ್ದೀನಿ ಅದರಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ ಕುಬೇರ ರಂಗೋಲಿಯನ್ನು ಯಾವ ರೀತಿಯಾಗಿ ಹಾಕೋದು ಅಂತಂದ್ಬಿಟ್ಟು ಹಾಗೆ ನಾನು ಈ ಮರದ ಅಲಿಗೆಯನ್ನು ಎಲ್ಲಿಂದ ತಗೊಂಡು ಬಂದೆ ಅಂತಂದರೆ ನಾವು ಈ ಮನೆಗೆ ಬಂದ ಹೊಸದರಲ್ಲಿ ಕೆಳಗಡೆ ಫ್ಲ್ಯಾಟಲ್ಲಿ ವರ್ಕ್ ಅನ್ನೋದು ನಡೀತಾ ಇತ್ತು ನಾನು ಆವಾಗಲೇ ಅಂದ್ಕೊಂಡಿದ್ದೆ ಕುಬೇರ ಯಂತ್ರನ ಬರೆದು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು ಆದರೆ ನನಗೆ ಆವಾಗ ಟೈಮ್ ಕೂಡ ಬರಲಿಲ್ಲ ಆವಾಗ ನಾನು ಅಂದ್ಕೊಂಡು ಕೆಳಗಡೆ ಫ್ಲಾಟಲ್ಲಿ ವುಡ್ವರ್ಕ್ ನಡೀತಾ ಇತ್ತಲ್ವ ಅಲ್ಲಿಗೆ ಹೋಗಿ ನೋಡಿದೆ ಅಂದರೆ ನನಗೆ ಪೀಸ್ ಇದ್ದರೆ ಪೀಸ್ ತೊಗೊಳ್ಳೋಣ ಇಲ್ಲಾಂತಂದರೆ ಕಟ್ ಮಾಡಿಸ್ಕೊಂಡು ತಗೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ದು ಅಲ್ಲಿಗೆ ಅಂದರೆ ನಾನು ಅಮೌಂಟ್ ಕೊಟ್ಬಿಟ್ಟೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅಲ್ಲಿಗೆ ಹೋಗಿ ನೋಡಿದ ಮೇಲೆ ಈ ಪೀಸ್ ನನಗೆ ಕಾಣಿಸ್ತು ಇದು ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇದನ್ನು ತಗೊಂಡೆ ನಾನು ಅವ್ರಿಗೆ ಹೇಳಿದೆ ಈ ಪೀಸ್ ನನಗೆ ಬೇಕು ನಾನು ಬೇಕಿದ್ರೆ ಇದಕ್ಕೆ ಅಮೌಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ ಅದಕ್ಕೆ ಅವರು ಅಯ್ಯೋ ಅದೆಲ್ಲ ಏನು ಬೇಡ ಮೇಡಮ್ ಅಮೌಂಟ್ ಎಲ್ಲ ಏನು ಬೇಡ ನೀವು ತಗೊಂಡೋಗಿ ಆ ಪೀಸನ್ನು ನಮ್ಗೆ ಅದು ಏನು ಯೂಸ್ ಆಗೋದಿಲ್ಲ ನಾವು ಆ ಒಂದು ಪೀಸನ್ನು ವೇಸ್ಟು ಅಂತಂದ್ಬಿಟ್ಟು ಸೈಡ್ಗೆ ಹಾಕಿರೋದು ತೊಗೊಂಡೋಗಿ ಅಂತಂದರು ಆವಾಗ ಅಲ್ಲಿಂದ ನಾನು ತೊಗೊಂಡ್ಬಂದಿದ್ದು ಇವಾಗ ನೋಡ್ತಾ ಇರ್ಬೋದು ನಂಬರ್ಸು ಈ ರೀತಿಯಾಗಿ ನಾನು ಬರೆದಿದ್ದೀನಿ ನೀವು ಬೇಕಾಗಿದ್ದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡು ನೀವು ಬರೆದಿಟ್ ಕೊಡ್ರಿ ಇದು ಯಾವ ಕಡೆಯಿಂದ ನಾವು ಕೂಡಿದ್ರು ಸೆವೆಂಟಿ ಟೂ ಅಂತ ಬರಬೇಕು ಆ ರೀತಿಯಾಗಿ ನಾವು ಬರ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಂಬರ್ಸ್ ಎಲ್ಲ ಯಾವ ರೀತಿಯಾಗಿ ನಾನು ಬರ್ದಿದ್ದೀನಿ ಅಂತಂದ್ಬಿಟ್ಟು ಹಾಗೆ ಈ ಒಂದು ಶೀಟನ್ನು ಪ್ರತಿ ವರ್ಷ ನಾವು ಬರ್ದಿಟ್ಕೊಳ್ಬೇಕಾ ಅಂತಂದ್ಬಿಟ್ಟು ಕೇಳ್ತಾ ಇದ್ರಲ್ವ ಆ ಪ್ರತಿ ವರ್ಷವೂ ಬರೆದು ಇಟ್ಕೊಳ್ಬಹುದು ಇಲ್ಲ ಅಂತಂದರೆ ಈ ರೀತಿಯಾಗಿ ಒಂದು ಕವರನ್ನು ಹಾಕ್ಬಿಟ್ಟು ಇಟ್ಕೊಳ್ಬಹುದು ಇಲ್ಲ ಅಂತಂದರೆ ಲ್ಯಾಮಿನೇಷನ್ ಸಹ ಮಾಡಿ ಇಟ್ಕೊಳ್ಬಹುದು ನಾವು ಪ್ರತಿ ವರ್ಷ ಚೇಂಜ್ ಮಾಡೋದಕ್ಕಿಂತ ಒಂದು ಸಲ ಬರೆದಿಟ್ಕೊಂಡು ನೀಟಾಗಿ ಪ್ರತಿ ವರ್ಷ ವರ್ಷ ಅಂದರೆ ಡೈಲಿ ಪೂಜೆ ಮಾಡ್ತಾ ಇರ್ತೀವಲ್ವ ಆವಾಗ ಈ ಒಂದು ಯಂತ್ರಕ್ಕೂ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರೆ ಒಂದು ಪವರ್ ಅನ್ನೋದು ಈ ಒಂದು ಯಂತ್ರಕ್ಕೆ ಬಂದಿರುತ್ತೆ ಹಾಗಾಗಿ ಪ್ರತಿ ವರ್ಷ ಚೇಂಜ್ ಮಾಡೋದಕ್ಕಿಂತ ಒಂದೇ ಸಲ ಬರೆದು ಇಟ್ಕೊಂಡು ಲ್ಯಾಂಬಿನೇಷನ್ ಆದರೆ ಲ್ಯಾಮಿನೇಷನ್ ಮಾಡಿಸ್ಕೊಳ್ರಿ ಇಲ್ಲಾಂದರೆ ಒಂದು ಕವರ್ ಹಾಕ್ಬಿಟ್ಟು ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಈಗ ಒಂದು ಮರದ ಅಲಿಗೆ ಮೇಲೆ ಕುಬೇರ ರಂಗೋಲಿಯನ್ನ ಹಾಕಿದ್ನಲ್ವಾ ಆ ರಂಗೋಲಿಗೆ ಒಂದು ಸ್ವಲ್ಪ ಅರ್ಶನ ಕುಂಕುಮನ ಹಾಕಿಬಿಟ್ಟು ಆ ಒಂದು ಮರದ ಅಲಿಗೆಯನ್ನು ಇವಾಗ ತಗೊಂಬಂದು ದೇವ್ರ ಮಂಟಪದಲ್ಲಿ ಇಟ್ಟಿದ್ದೀನಿ ಈ ಸೈಡ್ ಲಕ್ಷ್ಮೀ ಫೋಟೋ ಕಡೆ ಇಟ್ಟಿದ್ದೀನಿ ಇದನ್ನು ನಾರ್ತ್ ಸೈಡ್ ಅಂತಂದ್ರೆ ನಾವು ಪೂಜೆ ಮಾಡಬೇಕಾದ್ರೆ ನಾರ್ತ್ ಸೈಡ್ ನಾವು ತಿರ್ಕೊಂಡು ಪೂಜೆ ಮಾಡೋ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಆಮೇಲೆ ಒಂಬತ್ತು ಒಂದು ರುಪೀಸ್ ಕಾಯನನ್ನು ತಗೊಂಡು ಆ ನಂಬರ್ಸ್ ಮೇಲೆ ಇಟ್ಬಿಟ್ಟು ಆ ಕಾಯನ್ಸ್ ಮೇಲೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಒಂದು ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕಿದ್ರೆ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಾಡ್ಕೊಂಡಂಗಾಯ್ತು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ತಾಮ್ರದ ಪ್ಲೇಟ್ ಅನ್ನ ತಗೊಂಡಿದೀನಿ ಅದಕ್ಕೊಂದ್ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕ್ತಾ ಇದ್ದೀನಿ ಇದು ಏನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ವಿಗ್ರಹಗಳನ್ನ ಇಡೋದಕ್ಕೋಸ್ಕರ ನೆಕ್ಸ್ಟ್ ಆಮೇಲೆ ಇನ್ನೊಂದು ಚಿಕ್ಕದಾಗಿರುವಂತಹ ಹಿತ್ತಾಳೆ ಪ್ಲೇಟನ್ನು ಅನ್ನ ತಗೊಂಡಿದ್ದೀನಿ ಅದರೊಳಗಡೆ ಒಂದು ಗೋಲ್ಡನ್ ಕಲರ್ ಇರುವಂತಹ ಫೈವ್ ರುಪೀಸ್ ಕೈನನ್ನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಕಾಳನ್ನು ಹಾಕ್ತಾ ಇದ್ದೀನಿ ಇದು ಏನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಆ ಕಾಮಾಕ್ಷಿ ದೀಪವನ್ನ ಇಡೋದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಒಂದು ಬೆಳ್ಳಿ ತಟ್ಟೆಯನ್ನು ತಗೊಳ್ತಾ ಇದ್ದೀನಿ ಅದ್ರ ಮೇಲೆ ಒಂದು ವೈಟ್ ಕರ್ಚೀಪನ್ನು ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಒಂದು ಸ್ವಲ್ಪ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು ಇಡೋದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು ಒಂದು ಆರು ಬಟ್ಲಡಿಕೆಯನ್ನು ತಗೊಂಡಿದ್ದೀನಿ ಅದಾದ್ಮೇಲೆ ಒಂದು ಆರು ಕಮಲದ ಬೀಜವನ್ನು ತಗೊಳ್ತಾ ಇದ್ದೀನಿ ಎಲ್ಲನೂ ಆರು ಆರ್ ತಗೊಳ್ಬೇಕಾಗುತ್ತೆ ನೆಕ್ಸ್ಟು ಒಂದು ಆರು ಅನ್ನು ತಗೊಳ್ತಾ ಇದ್ದೀನಿ ಈ ಕಾಯನ್ಸ್ ಬಂದು ಒಂದೊಂದು ರುಪೀಸ್ ಕಾಯನ್ಸ್ ಆಗಿರಬೇಕು ಎರಡು ರೂಪಾಯಿ ಮೂರು ರೂಪಾಯಿ ಅಂದರೆ ಎರಡು ರೂಪಾಯಿ ಕಾಯನ್ ಆ ರೀತಿಯಾಗಿರಬಾರ್ದು ನೆಕ್ಸ್ಟ್ ಇವಾಗ ಒಂದು ಆರು ಗೋಮತಿ ಚಕ್ರವನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಆರು ಕವಡೆಗಳನ್ನು ತಗೊಳ್ತಾ ಇದ್ದೀನಿ ಈ ಕವಡೆಗಳು ಬಂದು ಯೆಲ್ಲೋ ಕಲರ್ ಆಗಿರಬೇಕು ವೈಟ್ ಕಲರ್ ಎಲ್ಲ ಇರುತ್ತೆ ಆ ಕವಡೆಗಳನ್ನು ತಗೊಳ್ಬಾರ್ದು ಹಾಗೆ ನೆಕ್ಸ್ಟ್ ಒಂದು ಆರು ಕರ್ಪೂರವನ್ನ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಹಾಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಮತ್ತೆ ಒಂದ್ ಸ್ವಲ್ಪ ಅಕ್ಷತೆಗಳನ್ನ ಹಾಕ್ತಾ ಇದ್ದೀನಿ ಈ ಪ್ಲೇಟ್ ಅನ್ನ ತಗೊಂಡೋಗಿ ದೇವ್ರ ಮಂಟಪದಲ್ಲಿ ಇಡ್ತೀನಿ ಅಂದ್ರೆ ನಾವು ಯಾವಾಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವೋ ಅವತ್ತಿನ ದಿನ ತಗೊಂಬಂದು ದೇವ್ರ ಮಂಟಪದಲ್ಲಿ ಇಟ್ಬಿಟ್ಟು ಅಂದ್ರೆ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಖರ್ಚಿಪನ್ನ ಹಾಗೆ ತಗೊಂಡು ಒಂದು ಮೂರು ಗಂಟನ್ನು ಹಾಕ್ಬಿಟ್ಟು ನಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಹಾಗೆ ನಾವು ಪ್ರತಿ ತಿಂಗಳು ಅಮಾವಾಸ್ಯೆ ಪೌರ್ಣಮಿ ಬರುತ್ತಲ್ವ ಅವತ್ತಿನ ದಿನವೂ ಅಷ್ಟೇ ಈ ಒಂದು ಕವಡೆ ಗೋಮತಿ ಚಕ್ರ ಬಟ್ಲಡಿಕೆ ಇವೆಲ್ಲ ಹಾಕಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀವಲ್ವ ಅವನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮುಂದೆ ಮತ್ತೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಏನು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಅಂತಂದ್ರೆ ಕರ್ಪೂರ ಅವಾಗವಾಗ ಒಂದು ಸ್ವಲ್ಪ ಸ್ವಲ್ಪ ಅದು ಕರಗ್ತಾ ಇರುತ್ತೆ ಕರ್ಪೂರ ಕರಗ್ದಾಗೆಲ್ಲನೂ ಆ ಕರ್ಪೂರವನ್ನ ಹಾಕೊಂಡು ಇರಬೇಕಾಗುತ್ತೆ ಇಷ್ಟೆ ಮತ್ತು ಪ್ರತಿ ವರ್ಷವೂ ಚೇಂಜ್ ಮಾಡಬೇಕಾ ಅಂತ ಕೇಳ್ತಾ ಇರ್ತೀರಲ್ವ ಪ್ರತಿ ವರ್ಷ ಚೇಂಜ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ ಇವನ್ನೇ ಇಟ್ಟರೆ ಆಯಿತು ಏನು ಚೇಂಜ್ ಮಾಡಬೇಕಾಗುತ್ತೆ ಅಂತಂದರೆ ಬಟ್ಟಾಡಿಕೆ ಏನಾದರೂ ಒಂದು ಸ್ವಲ್ಪ ಹಾಗೆ ಹೀಗೆ ಹಾಳಾಗಿದೆ ಅಂತಂದರೆ ಬಟ್ಟಾಡಿಕೆಯನ್ನು ಚೇಂಜ್ ಮಾಡಬೇಕಾಗುತ್ತೆ ಕರ್ಪೂರವನ್ನು ಚೇಂಜ್ ಮಾಡಬೇಕಾಗುತ್ತೆ ಮತ್ತು ಕರ್ಚಿಪ್ಸು ಅಷ್ಟೇ ಒಂದು ಸ್ವಲ್ಪ ಹಾಗೆ ಹೀಗೆ ಕೊಳೆ ಆಗಿದೆ ಅಂದರೆ ಅದನ್ನು ತೆಗೆದು ಬೇರೆ ಕರ್ಚಿಪ್ಪಲ್ಲಿ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನನಗೂ ಅಷ್ಟೇ ತುಂಬಾ ಒಳ್ಳೆಯದಾಗಿದೆ ನೆಕ್ಸ್ಟ್ ಇವಾಗ ಆ ಕೆಲಸ ಮುಗಿದ ಮೇಲೆ ಅಷ್ಟಲಕ್ಷ್ಮಿ ಕಳಶಕ್ಕೆ ಅಷ್ಟಲಕ್ಷ್ಮಿಯರಿಗೆ ಗಂಧ ಕುಂಕುಮನ ಇದ್ದೀನಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನನಗೊಂದು ಕಮೆಂಟ್ ಬಂದಿತ್ತು ಈ ಕಳಶಕ್ಕೆ ಅರ್ಶನದ ಕೊಂಬನ್ನು ಕಟ್ತೀರಲ್ವ ಆ ಕೊಂಬನ್ನು ಏನು ಮಾಡ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು ನಾನು ನೆಕ್ಸ್ಟ್ ವೀಕು ಈ ಅರ್ಶನದ ಕೊಂಬನ್ನ ತೆಗೆದ್ಬಿಟ್ಟು ನಮ್ದು ಗಿಡದ ಪಾರ್ಟ್ ಇರುತ್ತಲ್ವಾ ಆ ಪಾಟ್ ಒಳಗಡೆ ಹಾಕ್ಬಿಟ್ಟು ಹಾಕ್ಬಿಡ್ತೀನಿ ನೆಕ್ಸ್ಟ್ ಆಗಿ ಜಯಶ್ರೀ ಅನ್ನೋರು ಕಮೆಂಟ್ ಮಾಡಿದ್ರು ಈ ಮಂತ್ ಟ್ವೆಲ್ತ್ಗೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷ್ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಜಯಶ್ರೀ ಮತ್ತೆ ಶಾಂತಕುಮಾರ್ ಕುಮಾರ್ ಅಣ್ಣ ಅವರೇ ನೆಕ್ಸ್ಟ್ ಆಗಿ ಮಾನಸ ಬಿಎಂ ಗೌಡ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಈ ನಂತ ಗೆ ನಂದು ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಅಂತಂದ್ಬಿಟ್ಟು ಅಡ್ವಾನ್ಸ್ ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಮಾನಸ ಬಿ ಎಂ ಗೌಡ ಅವರೇ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಪಾ ನೆಕ್ಸ್ಟ್ ಆಗಿ ಉಷಾ ಅನ್ನೋರು ಕಮೆಂಟ್ ಮಾಡಿದರೆ ನನ್ನ ತಂಗಿ ಮಗಂದು ಗೆ ಬರ್ತ್ಡೇ ಇದೆ ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು ಅಡ್ವಾನ್ಸ್ ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ ದಿಗಂತ್ ಪುಟ್ಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಪುಟ್ಟ ಮತ್ತೆ ಇದೇನು ಅಂತಂದ್ಬಿಟ್ಟು ಕೇಳ್ತೀರೇನೋ ಒಂದು ಗ್ಲಾಸ್ ಅಲ್ಲಿ ಉಪ್ಪನ್ನು ತುಂಬಿಸಿಟ್ಟು ಈ ರೀತಿಯಾಗಿ ಲವಂಗವನ್ನು ಜೋಡಿಸಿಟ್ರೆ ಮನೆಯಲ್ಲಿ ಧನಾಕರ್ಷಣೆ ಆಗುತ್ತಂತೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿ ಇಟ್ಟಿರ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಪೂಜೆ ಮಾಡಿದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವನೈಸ್ ಡೇ ಬ ಬಾಯ್